ಸರ್, ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಡೆತ್ ನೋಟ್ ನಾನು ನೋಡಿಲ್ಲ ಸರ್. ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್. ಏನು ಬಂದಿಲ್ಲಲ್ಲ ಡೆತ್ ನೋಟಲ್ಲಿ? ನಾನು ನೋಡೇ ಇಲ್ಲ ಸರ್, ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ. ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ನಮ್ಮ ಸಿಗ್ನೇಚರ್ಗಳು ತೊಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಸರ್, ಡೆತ್ ನೋಟ್ ಬರೆದಿರ್ಬೋದು ಸರ್. ನೋಡಿ ಸರ್, ನಾನು ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನ್ ಆಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ್ದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಂಟ ಮುಂದಿರ್ಕಿನ್ನ ಹೆಚ್ಚಾಗಿದ್ವಿ, ನಮ್ಮನ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅದು ಯಾವ ನ್ಯಾಯ ಸರ್? ಅದು ನ್ಯಾಯ ಇದೆ ಸರ್. ಇವ್ರು ಕೇಳಿದ್ರಲ್ಲ 4 ತಿಂಗಳು ಏನು ಮಾಡ್ತಾಯಿದ್ರಿ ಅಂತ. 4 ತಿಂಗಳು ನಾವು ವನವಾಸದಲ್ಲಿದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ರಿಡನ್ನು, ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು, 4 ತಿಂಗಳಿಂದ ಏನು ಮಾಡ್ತಾಯಿದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್. ಕಾನೂನು ನನಗೆ ತೀರ್ಮಾನ ಆಗದಿದ್ರೆ ನಾನು ಹೆಂಗೆ ಬರಲಿ ಸರ್? ಮುಂದಿನ ನಡೆ ಏನಿಲ್ಲ ಸರ್, ನಮ್ಮ ಪಾಣಿ ನಾವು ಇಡ್ತೀವಿ, ಅವ್ರ ಪಾಣಿ ಅವರಿರಲಿ ಸರ್. ಮಾನಹಾನಿಗೆ ಮಾನ ನಷ್ಟ ಮೊಕದ್ದಮೆ 100% ಆಗ್ತೀವಿ ಸರ್. ಏನು ಸರ್? ಸರ್, ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಹೆದರ್ಸಿದಾನಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದ್ದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವ್ರಿಗೆ? ಇಟ್ ಈಸ್ ಇಂಪಾಸಿಬಲ್ ಅಲ್ವಾ ಸರ್?